ಕಾಲರ್ ಇದ್ದಾರೆ ಜಯರಾಮ್ ಅಂತ. ನಮಸ್ಕಾರ ಜಯರಾಮ್ ಅವರೇ. ನಮಸ್ತೆ, ಜಯರಾಮ್ ಅಂತ ಸರ್, ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಹೇಳಿ, ರಾಕೇಶ್ ಶೆಟ್ಟಿ ಸರ್ ಇದ್ದಾರೆ. ಸರ್, ಮೊದಲಿಗೆ ನಾನು ನಿಮ್ಮ ಪವರ್ ಟಿವಿಗೆ ಅಭಿನಂದನೆ ಸಲ್ಲಿಸಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಯಾಕೆ ಅಂತಂದ್ರೆ ಈ ಒಂದು ಭಾರತ ದೇಶದ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಲ್ಕನೇ ಅಂಗ ಅಂತ ಈ ಮಾಧ್ಯಮ ಕ್ಷೇತ್ರ ಏನ್ ಕರಿತೀವಲ್ಲ, ಎಲ್ಲೋ ಒಂದು ಕಡೆ ಈ ದೊಡ್ಡ ದೊಡ್ಡವರ ಕೈಯಲ್ಲಿ ಸಿಗಾಕೊಂಡು ಇದು ಎಲ್ಲೋ ನಾಶ ಆಗ್ತಿದೆ ಅಂತ ಒಂದು ಸಾರ್ವಜನಿಕರ ಮನಸ್ಸಲ್ಲಿ ಉದ್ಭವ ಆಗುವಂತ ಸಂದರ್ಭದಲ್ಲಿ ಈ ಪವರ್ ಟಿವಿ ಕಡೆಯಿಂದ ಒಂದು ಧೈರ್ಯ ಮಾಡಿ ಇಂಥ ಒಂದು ಎಲ್ಲರಿಗೂ ನ್ಯಾಯ ಕೊಡುವಂತ ಒಂದು ಕೆಲಸ ಮಾಡ್ತಿದೆಯಲ್ಲ, ಈ ಒಂದು ವಿಚಾರಕ್ಕೆ ಖಂಡಿತವಾಗ್ಲೂ ನಾನು ಪವರ್ ಟಿವಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇದ್ರ ಮುಖ್ಯಸ್ಥರು ಯಾರಿದಾರಲ್ಲ, ಈ ಧೈರ್ಯ ಮಾಡಿ ಸಾರ್ವಜನಿಕರ ಮುಂದೆ ಸತ್ಯಾಸತ್ಯತೆಗಳನ್ನ ಮುಂದೆ ಹೇಳೋದಕ್ಕೆ ಪ್ರಯತ್ನ ಪಟ್ರಲ್ಲ, ಹಂಗಾಗಿ ನಾನು ಇದಕ್ಕೆ ಅಭಿನಂದನೆ ಸಲ್ಲಿಸಕ್ ಇಷ್ಟಪಡ್ತೀನಿ ಸರ್. ಮತ್ತೆ ಈ ಹಾಸನ ಜಿಲ್ಲೆಯ ಈ ಪೆನ್ಡ್ರೈವ್ ಪ್ರಕರಣ ಏನಿದೆ, ಇದನ್ನ ನಾವು ಗಮನಿಸ್ತಾ ಇದೀವಿ ಸರ್, ನೋಡ್ತಾ ಇದ್ದೀವಿ ಎಷ್ಟು ಒಂದು ಘೋರವಾದಂತ ಅನ್ಯಾಯ ಆಗ್ತಾ ಇದೆ ಅಂದ್ರೆ, ಕುಮಾರಸ್ವಾಮಿ ಅವರು ಇರ್ಬೋದು ಅಥವಾ ದೇವೇಗೌಡರವ್ರು ಇರ್ಬೋದು, ನಮ್ಮ ದೇವೇಗೌಡರಾದಂತವರು ಮಾಜಿ ಪ್ರಧಾನಿಗಳು, ಈ ರಾಜ್ಯಕ್ಕೆ ಒಂದು ಎಮ್ಮೆ ತಂದುಕೊಟ್ಟಂತ ಒಬ್ಬ ಮಾಜಿ ಪ್ರಧಾನಿಗಳು, ಅವ್ರಿಗೆ ಆದಂತ ಒಂದು ಘನತೆ ಗೌರವ ಇದೆ. ಮತ್ತು ನಮ್ಮ ಕುಮಾರಸ್ವಾಮಿ ಅವರು ಉತ್ತಮವಾದಂತ ಮುಖ್ಯಮಂತ್ರಿ ಅಂತ ಒಂದು ಹೆಗ್ಗಳಿಕೆಗೆ ಹೆಸರುವಾದಂತವರು, ಇವರು ತಮ್ಮ ಮನೆಯಲ್ಲಾದಂತ ಒಂದು ಘಟನೆ ಬಗ್ಗೆ ಪಶ್ಚಾತ್ತಾಪ ಪಡೋಂತ ಒಂದು ಸನ್ನಿವೇಶ ಕೂಡ ನಾನು ಯಾವುದು ಮಾಧ್ಯಮಗಳಲ್ಲಿ ನಾನು ನೋಡಿಲ್ಲ. ಅವ್ರು ಯಾವಾಗ್ಲೂ ನೋಡಿದ್ರೆ ಅದನ್ನ ಪೆನ್ ಡ್ರೈವ್ನ ಯಾರು ಬಿಟ್ರು ಯಾರು ಬಿಟ್ರು ಅಂತ ಅವ್ರ ಹಿಂದೆ ಬಿದ್ದಿದ್ದಾರೆ ಹೊರತು, ತಮ್ಮ ಮನೆಯಲ್ಲಾದಂತ ಒಂದು ಮನೆ ಮಗ ಮೊಮ್ಮಗ ಏನ್ ಅನ್ಯಾಯ ಮಾಡಿದ್ದಾನೆ, ಎಷ್ಟು ಜನಕ್ಕೆ ಅನ್ಯಾಯ ಆಗಿದೆ, ಅನ್ಯಾಯ ಆದಂತ ಹೆಣ್ಣು ಮಕ್ಕಳಿಗೆ ಒಂದು ಸಾಂತ್ವನ ಹೇಳೋಣ ಅನ್ನೋ ಒಂದು ಯಾವುದೇ ರೀತಿಯ ಒಂದು ಪಶ್ಚಾತ್ತಾಪನ ನಾನು ಅವರಲ್ಲಿ ಕಂಡಿಲ್ಲ. ಅವ್ರಿಗೆ ಏನಾಗಿದೆ ಅಂದ್ರೆ, ಯಾರು ಅದನ್ನ ಬಿಟ್ರು, ಯಾರು ಹೆಣ್ಣು ಮಕ್ಕಳಿಗೆ ನಮ್ಮ ಮನೆ ಮಕ್ಳು ಏನ್ ಮಾಡಿದ್ರು ಪರವಾಗಿಲ್ಲ, ಆ ಹೆಣ್ಣು ಮಕ್ಳ ಜೀವನ ಹಾಳಾದ್ರೂ ಪರವಾಗಿಲ್ಲ, ಇವ್ರಿಗೆ ಮಾತ್ರ ಅದನ್ನ ಪೆನ್ ಡ್ರೈವ್ನ ಹೊರಗಡೆ ಬಿಟ್ಟಂತವ್ರು ಮಾತ್ರ ಬೇಕು, ಅವ್ರ ಮೇಲೆ ಹಾಗೆ ತೀರಿಸ್ಕೊಳ್ಬೇಕು. ಈ ರೀತಿಯಾದಂತ ಒಂದು ಹೇಳಿಕೆಗಳನ್ನ ಕೊಟ್ಟು ಸಮಾಜಕ್ಕೆ ಏನು ಇವ್ರ ಸಂದೇಶ ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇವ್ರಿಗಿದ್ದಂತ ಒಂದು ಘನತೆ ಗೌರವನ ಉಳಿಸ್ಕೊಬೇಕು ಅಂತಂದ್ರೆ, ಖಂಡಿತವಾಗ್ಲೂ ಅವ್ರು ಎಲ್ಲಿದಾರೋ, ಪ್ರಜ್ವಲ್ ರೇವಣ್ಣ ಅವರು ತಪ್ಪು ಮಾಡಿದ್ರೆ ಅವ್ರನ್ನ ಕರೆತಂದು ಅವ್ರಿಗೆ ಶಿಕ್ಷೆ ಕೊಟ್ಟು ಅವ್ರನ್ನ ತಿದ್ದಂತ ಕೆಲಸ ಮಾಡ್ಬೇಕಾಯ್ತು, ಆದ್ರೆ ಆ ಕೆಲಸ ಇವತ್ತು ಮಾಡ್ತಾ ಇಲ್ಲ. ನಿಜವಾಗ್ಲೂ ಕೂಡ ರಾಜ್ಯದ ಜನತೆಗೆ ಈ ಒಂದು ಪ್ರಕರಣದಿಂದ ತುಂಬಾ ನೋವಾಗ್ತಾ ಇದೆ. ನಿಮ್ ಪ್ರಕಾರ ಸಂತ್ರಸ್ತರು ಯಾರು ಅಂತ ಈ ಪ್ರಕರಣದ ನಿಮ್ ಪ್ರಕಾರ ನೀವು ನೋಡ್ತಾ ಇರೋ ರೀತಿಯಲ್ಲಿ ಸಂತ್ರಸ್ತರಾಗಿ ಯಾರು ಗುರುತಿಸ್ಕೊಳ್ತಿದ್ದಾರೆ ಸರ್? ಎಲ್ಲೋ ಒಂದ್ ಕಡೆ ಇವ್ರ ಕುಟುಂಬದವರೇ ಸಂತ್ರಸ್ತರು ಅಂತ ಅನಿಸ್ತಾ ಇದೆ ಸರ್. ಅವಾಗ್ಲೇ ನಮ್ಮ ಇವರು ರಾಕೇಶ್ ಶೆಟ್ಟಿ ಅವರು ಪವರ್ ಟಿವಿ ಮುಖ್ಯಸ್ಥ ಇರ್ಬೋದು ಅನ್ಕೊಂತೀನಿ, ಅವ್ರು ಹೇಳಿದಾಗೆ ಅವರೇ ಸಂತ್ರಸ್ತರು ಅಂತ ಅನಿಸ್ತಾ ಇದೆ ಸರ್ ನನ್ನ ಪ್ರಕಾರ. ಹೆಂಗಿದೆ ಹೊಳೆ ನಡೆಸಿದೆ ಅಲ್ಲಿ ಕೇಸು, ಪೆನ್ ಡ್ರೈವ್, ರೇವಣ್ಣ, ಪ್ರಜ್ವಲ್ ರೇವಣ್ಣ, ಈ ಆಫ್ಟರ್ ಇಫೆಕ್ಟ್ಸ್ ಯಾವ ರೀತಿ ಇದೆ? ಹೊಳೆ ನಡೆಸ್ಬಿಡೋದು ಹೆಣ್ಮಕ್ಳು ತಲೆ ಎತ್ಕೊಂಡು ಧೈರ್ಯ ಇದೆಯಾ? ಬೆಂಗಳೂರಲ್ಲಿ ನಾವೇ ನಮ್ಮ ಒಂದು ಸ್ನೇಹಿತರ ಒಂದು ಗುಂಪಲ್ಲಿ ಮಾತಾಡ್ಬೇಕಾದ್ರೆ ಆ ಒಂದು ಸಮಾಜದ ಒಬ್ಬ ಹುಡುಗರು ಹೇಳ್ತಾರೆ, ನಾವ್ ಹೆಂಗಪ್ಪ ಹಾಸನದಿಂದ ಹೆಣ್ಮಕ್ಳನ್ನ ಇವತ್ತು ನಾವು ಮದುವೆ ಮಾಡ್ಕೊಳಕಾಗುತ್ತೆ, ಬೇರೆ ರಾಜ್ಯಗಳಿಗೆ ಯಾವ ರೀತಿ, ರಾಜ್ಯ ಅಲ್ಲ ನಮ್ಮ ರಾಜ್ಯದಲ್ಲಿ ಹಾಸನದಿಂದ ಈಗ ಒಂದು ಹೆಣ್ಣನ್ನ ತಗೊಳ್ಬೇಕು ಅಂತಂದ್ರೆ ಯೋಚನೆ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಇಂಥವ್ರಿಂದ ಈ ರೀತಿಯ ಒಂದು ಪರಿಸ್ಥಿತಿ ಉದ್ಭವ ಆಗಿದೆಯಲ್ಲ ಅಂತ ಎಲ್ಲರೂ ಮಾತಾಡ್ಕೊಂತಾರೆ ಸರ್. ಪಾಪ ಆ ಹೆಣ್ಮಕ್ಳ ಪರಿಸ್ಥಿತಿ ಏನಾಗ್ಬೇಕು, ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಯಾವ ರೀತಿ ಬದುಕ್ಬೇಕು ಮುಂದಿನ ದಿನಗಳಲ್ಲಿ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಮತ್ತೆ ಅವ್ರು ಹೇಳ್ತಾರೆ ಕುಮಾರಸ್ವಾಮಿ ಅವ್ರ ಮಾತು ಬಂದ್ರೆ ಅವ್ರ ಕಾರ್ತಿಕವನ್ನ SIT ಅವರು ಬಂಧನ ಮಾಡಿಲ್ಲ, ಅವನ್ನ ಕರ್ಕೊಂಡೋಗಿಲ್ಲ ಅಂತಾರೆ. ಮೊದ್ಲು ನಿಮ್ಮ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಕರೆಸಿ, ನಿಮ್ಮ ಕುಟುಂಬದವ್ರಿಗೆ ಅವ್ರು ಎಲ್ಲಿದ್ದಾರೆ ಅನ್ನೋ ಒಂದು ಮಾಹಿತಿ ಇರಲ್ವಾ? ಎಲ್ಲ ಇರುತ್ತೆ ಅಲ್ವಾ? ತಪ್ಪು ಮಾಡಿದ್ದಾನೆ, ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಅದನ್ನ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಇಲಾಖೆಗಳಿದೆ, ಸರ್ಕಾರ ಇದೆ, ಅದನ್ನ ಕ್ರಮ ತಗೊಳ್ಳುತ್ತೆ. ನೀವು ಬಚ್ಚಿಟ್ಬಿಟ್ಟು ಬರೀ ಪೆನ್ ಡ್ರೈವ್ ಯಾರು ಬಿಟ್ರು ಅಂತ ಅವ್ರ ಹಿಂದೆ ಬೀಳೋದಲ್ಲ, ತಪ್ಪು ಮಾಡಿರೋನ ತಿದ್ದ ಅಂತ ಕೆಲಸ ಮಾಡ್ಬೇಕು. ನಿಮ್ದೇ ಆದಂತ ಘನತೆ ಗೌರವ ಇದೆ ರಾಜ್ಯದಲ್ಲಿ, ನಿಮ್ಗೆ ಆದಂತ ಒಂದು ಹೆಸರಿದೆ, ಅದನ್ನ ಉಳಿಸ್ಕೊಳ್ಳೋಂತ ಪ್ರಯತ್ನ ಮಾಡ್ಬೇಕು ಅಂತ ನನ್ನ ಕಡೆ ನಾನು ಹೇಳ್ತೀನಿ ಸರ್. ಮತ್ತೆ ಅವ್ರ ಕಮಲಮ್ಮ ಅವರ ಕಣ್ಣೀರ್ ನೋಡಿದ್ರೆ ನಮ್ಗೂ ಎಷ್ಟು ಬೇಸರ ಆಗುತ್ತೆ ಸರ್, ನಮ್ಗೂ ಕಣ್ಣಲ್ಲಿ ನೀರ್ ಬರೋ ಅಂತ ಒಂದಿದು. ಇಂತ ಒಂದು ಘಟನೆಗಳು ನಾವು ಹಳೆ ಕಾಲದ ಸಿನಿಮಾಗಳಲ್ಲಿ ನೋಡ್ತಾ ಇದೀವಿ ಸರ್, ಈ ದೌರ್ಜನ್ಯ ಈ ದಬ್ಬಾಳಿಕೆಗಳನ್ನ ಹಳೆ ಕಾಲ ಸಿನಿಮಾಗಳು ನೋಡ್ತಾ ಇದ್ವಿ. ಈ ಕಾಲದಲ್ಲೂ ಇಂತ ಮುಂದುವರೆದ ಕಾಲದಲ್ಲೂ ಕೂಡ ಈ ರೀತಿ ನಡೆಯುತ್ತೆ ಅಂತಂದ್ರೆ, ನಿಜವಾಗ್ಲೂ ಕೂಡ ಇದನ್ನ ಹೇಳ್ಕೊಳ್ಳೋದಕ್ಕೆ ಆ ಅಮ್ಮ ಹೇಳ್ತಾ ಇದ್ರೆ ನಮ್ಗೆ ಕೇಳಕ್ ಬೇಸರ ಆಗುತ್ತೆ ಸರ್. ಇದೆಲ್ಲ ಇದಕ್ಕೆಲ್ಲ ಕೊನೆ ಯಾವಾಗ ಅಂತಾನೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಥ್ಯಾಂಕ್ ಯು ಸರ್. ರೈಟ್ ರೈಟ್ ರೈಟ್, ಥ್ಯಾಂಕ್ ಯು ಜಯರಾಮ್ ಅವರೇ ಕಾಲ್ ಮಾಡಿದ್ದಕ್ಕಾಗಿ.